ನಮ್ಗೆಲ್ಲ ಟೀಮನ್ನ ಕರ್ಕೊಂಡು ಹೋಗ್ಬೇಕಾಗಿದ್ದಂಥವನು ಒಬ್ಬನೇ ಹೋದ, ನಮ್ಮ ನಂಬಿಕೆನ ದ್ರೋಹ ಮಾಡಿಬಿಟ್ಟ ಅಂತಾರೆ. ನಾನು ಒಬ್ಬ ಅಲ್ಲ, ನನಗೆ ಎಂಟೈರ್ ಟೀಮ್ ಬೇಕು ಅಂತ. ಹಿ ವಾಂಟೆಡ್ ಟು ಕ್ರಿಯೇಟ್ ಮೀ ಆಸ್ ಎ ವಿಲನ್. ಬಿಗ್ ಬಾಸ್ ಮನೆಯಿಂದ ಹೊರಗೆ ಬರೋದಕ್ಕೆ ಕಾರಣ ಗೋಲ್ಡ್ ಸುರೇಶ್ ಅಂತೆ. ಇದಕ್ಕೂ ಮುಂಚೆ ಸುಮಾರು ಸರಿಯಾಗಿದೆ, ಅವಾಗ ಯಾಕೆ ಹೇಳಿಲ್ಲ ಅವರು? ಇದೆಲ್ಲ ಗೇಮ್ ಪ್ಲಾನು. ಹೌದು, ನಾನು ಟಾರ್ಗೆಟ್ ಮಾಡಿದೆ. ಹೌದು, ಅವ್ರು ನನಗೆ ಹೊಡೆದ್ಬಿಟ್ಟು ಯಾರು ಒಬ್ಬರನ್ನು ತೆಗಿಬೇಕು ಅಂತಿದ್ದೆ. ಬರೀ ಒಂದು ಪುಷ್ ಮಾಡಿದ್ದು ಇಲ್ಲ ಒಂದು ತಡೆದಿದ್ದಕ್ಕೆ ತೆಗೆದ್ರಲ್ಲ ಅಂತ ಅಂದ್ಬಿಟ್ಟು ನಾನು ಅನ್ಕೊಂಡಾಗ ಹಿಂದಿನ ಎಪಿಸೋಡ್ ಅಲ್ಲಿ ಏನು ಮಾಡಿದೆ ರಂಜಿತ್ ಅಂತಾರೆ. ಅದೊಂದನ್ನೇ ನೋಡ್ತಾ ಇದಾರೆ ಅವರು. ಅದಕ್ಕೂ ಮುಂಚೆ ಅವ್ರು ಮಾತಾಡಿದ್ದು ಅದರೆಲ್ಲ ಮಾಫಿ ಮಾಡ್ಬಿಡ್ತೀರ. ಹಂಗಾರೆ ಒಂದು ವ್ಯಕ್ತಿ ಬಗ್ಗೆ ಅರ್ಥ ಮಾಡ್ಕೊಳ್ಳೋದು ನಿಮ್ಗೆ ಏನ್ ಮಾಡೋದಕ್ಕೆ ಆಗಲ್ಲ ಅವರು. ಇಂಥ ಒಳ್ಳೆ ಕಂಟೆಸ್ಟೆಂಟ್ನ ಹೆಂಗ್ ತೆಗೆದ್ಬಿಟ್ರು ಗುರು ಅಂತ. ನೀವು ನರಕವಾಸದಲ್ಲಿದ್ದಂಥ ಸಂದರ್ಭದಲ್ಲಿ ಹಂಸ ಅವರು ಕ್ಯಾಪ್ಟನ್ ಆಗ್ತಾರೆ. ಕ್ಯಾಪ್ಟನ್ ಆಗ್ತಿದ್ದ ಹಾಗೆ ನಿಮ್ಮನ್ನು ಸ್ವರ್ಗ ನಿವಾಸಕ್ಕೆ ಕರ್ಕೋತಾರೆ. ಆವಾಗ ನರಕ ನಿವಾಸಿಗಳು ಒಂದು ಮಾತಾಡ್ತಾರೆ ಅಂತಂದರೆ, ನಮ್ಗೆಲ್ಲ ಟೀಮನ್ನು ಕರ್ಕೊಂಡು ಹೋಗ್ಬೇಕಾಗಿದ್ದಂಥವನು ಒಬ್ಬನೇ ಹೋದ, ನಮ್ಮ ನಂಬಿಕೆಯನ್ನು ದ್ರೋಹ ಮಾಡಿಬಿಟ್ಟ ಅಂತಾರೆ. ಇಲ್ಲ, ಅಲ್ಲಿ ನೋಡಿ, ಆ ಥರ ಮಾತಾಡಿದ್ರಲ್ಲಿ ಒಬ್ಬ ವ್ಯಕ್ತಿ ಅಷ್ಟೇ, ಅದು ಗೋಲ್ಡ್ ಸುರೇಶ್ ಒಬ್ಬನೇ ಮಾತಾಡಿದ್ದು. ಹೌದು, ಆ ಗೋಲ್ಡ್ ಸುರೇಶ್ ಎಲ್ರಿಗೂ ಹೇಳ್ಕೊಡ್ತಾ ಇದ್ರು. ಬಟ್ ಎಲ್ರಿಗೂ ಗೊತ್ತಿತ್ತು ರಂಜಿತ್ ಯಾವ್ದಕ್ಕೆ ಸ್ಟ್ಯಾಂಡ್ ತಗೊಂಡ್ರು ಅಂತ ಅನ್ಬಿಟ್ಟು. ಏನಕ್ಕೆ ಅವರೆಲ್ಲ ಬಂದ ನಂತರ ಹೇಳಿದ್ರು ನಿಮ್ಮ ಬಗ್ಗೆ ಈ ಥರ ಮಾತಾಡ್ತಾ ಇದ್ದಾರೆ, ಬಟ್ ನಮಗೆ ಗೊತ್ತು ನೀವು ಯಾವ ಕಾರಣಕ್ಕೆ ಹೋದ್ರಿ ಅಂತ. ಏನಕ್ಕಂದ್ರೆ ಆ ವ್ಯಕ್ತಿ ಮಾತಾಡಿರೋದು ಒಂದು ವರ್ಡ್, ಏನಕ್ಕಾರೆ ಆ ವೇದಿಕೆಗೆ ನಾವು ಒಂದು ಮರ್ಯಾದೆ ಕೊಡಬೇಕು. ಹೌದು, ಇವಾಗ ಮಾನಸ್ ಅವ್ರು ಬಂದು ನನಗೆ ಹೇಳಿದ್ದಿದ್ರೆ ಐ ವುಡ್ ಹವ್ ಟೋಲ್ಡ್ ದಟ್ ನೋ, ನಂಗೆ ಎಲ್ಲರೂ ಬೇಕು ಅಂತಲೇ ಹೇಳ್ತಿದ್ದೆ. ಹೌದು, ಬಟ್ ಅಲ್ಲಿ ಕೊಟ್ಟಿದ್ದು ಒಂದೇ ಆಪ್ಷನ್ನು ಯಾರು ಒಬ್ರು ತಗೋಬೇಕು ಅಂತ. ಅದು ನನ್ನ ಹೆಸರನ್ನ ಯಾರು ಮೆನ್ಷನ್ ಮಾಡಿಲ್ಲ, ಇಲ್ಲ ನಾನು ಹೋಗಿ ಅವ್ನು ರಿಕ್ವೆಸ್ಟ್ ಮಾಡ್ಕೊಂಡಿಲ್ಲ. ಮಾನಸ್ ಅವ್ರು ಬಂದು ಸಾರಿ ಹಂಸ ಅವ್ರು ಕೇಳಿದಾಗ ನಾನು ಹೇಳಿದ ಒಂದೇ ಮಾತು, ನಾನು ಒಬ್ಬ ಅಲ್ಲ, ನನಗೆ ಎಂಟೈರ್ ಟೀಮ್ ಬೇಕು ಅಂದೆ. ಅದನ್ನ ಮಾನಸ್ ಅವರು ಕೇಳಿಸ್ಕೊಂಡು ಅವ್ರು ಅದನ್ನೇ ಹೇಳ್ತಾರೆ ಪ್ರತಿ ವೇದಿಕೆಯಲ್ಲೂ. ಟೀಮ್ ಅಂತ ಬಂದಾಗ ರಂಜಿತ್ ಅಣ್ಣ ಯಾರನ್ನು ಬಿಟ್ಕೊಟ್ಟಿಲ್ಲ, ಅವರು ಯಾರು ಬರ್ತೀರಾ ಅಂತ ಹೇಳ್ಬೇಕಾದ್ರೆ ಅವರು ನಾವು ಒಬ್ಬರೇ ಹೇಳ್ಬೋದಿತ್ತು ಹೆಸರು, ಅವರೆಲ್ಲರದ್ದು ಹೆಸರು ತಗೊಂಡ್ರು. ಸೊ ಆ ರೀತಿ ನಿಂತ್ಕೊಳ್ಳುವಂಥ ವ್ಯಕ್ತಿ ನಾನು ಕಣ್ಣಾರೆ ನೋಡಿರುವಂಥದ್ದು, ಕಿವಿಯಾರೆ ಕೇಳಿಸ್ಕೊಂಡಿರುವಂಥದ್ದು ಅಂತ ಅವರು ಹೇಳ್ತಾರೆ. ಓಕೆ, ಸೊ ಈ ರೀತಿ ಇರಬೇಕಾದ್ರೆ ಸುರೇಶ್ ಮಾತ್ರ ಅದನ್ನ ಪಾಯಿಂಟ್ ಮಾಡ್ತಾ ಇದ್ರು. ಹಿ ವಾಂಟೆಡ್ ಟು ಕ್ರಿಯೇಟ್ ಮೀ ಆಸ್ ಎ ವಿಲನ್. ಬಟ್ ನಾನು ಆಲ್ರೆಡಿ ಅವ್ರಿಗೆಲ್ಲರಿಗೂ ರೀಚ್ ಆಗಿದ್ದೆ ಆಸ್ ಎ ಪರ್ಸನ್, ಈಸ್ ಅ ಟ್ರೂ ಪರ್ಸನ್, ಈಸ್ ಅ ಸ್ಟ್ರಾಂಗ್ ಪರ್ಸನ್. ಅವ್ರು ನಿಂತ್ಕೊಂಡೇ ನಿಂತ್ಕೋತಾರೆ ಅಂದ್ಬಿಟ್ಟು ಎಲ್ಲರಿಗೂ ಗೊತ್ತಿತ್ತು, ಯಾರು ಬೆಂಡ್ ಆಗಿರಲಿಲ್ಲ. ಓಕೆ, ಈಗ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬರೋದಕ್ಕೆ ಕಾರಣ ರಂಜಿತ್ ಜಗದೀಶ್ ಅವ್ರ ಕಾರಣ ಮೇನ್ ಗೋಲ್ಡ್ ಸುರೇಶ್ ಅಂತೆ, ನಿಜಾನ? ಇವಾಗ ಅವರು ಅಲ್ಲಿ ಪ್ರತಿ ಸರಿನೂ ಮಾತಾಡ್ತಾರೆ, ಪ್ರತಿ ಸರಿನೂ ಮಾತಾಡ್ತಾರೆ ಸುರೇಶ್ ಹೇಳ್ತಾ ಇದ್ರು. ಅವ್ರೆಲ್ಲ ಪ್ರತಿ ಸರಿ ಬರ್ತಾರೆ, ಹೆಣ್ಮಕ್ಳು ಬಗ್ಗೆ ಕೆಡ್ಕೆಡ್ದಾಗ ಬೈತಾರೆ, ನನ್ನ ಕೈಲಿ ತೊಳಕಾಗಲ್ಲ, ಹಂಗೆ ಅಂತ ಹೇಳಿದ್ರು. ಭಾಳ ಹೈಪ್ ಆಗಿ ಮಾಡಿಬಿಟ್ರು ಅನ್ಸುತ್ತೆ. ಅದನ್ನ ಬಂದು ಒಳಗೆ ಹೇಳೋದಕ್ಕಿಂತ ಮುಂಚೆ, ಇದಕ್ಕೂ ಮುಂಚೆ ಸುಮಾರು ಸರಿಯಾಗಿದೆ, ಅವಾಗ ಯಾಕೆ ಹೇಳಿಲ್ಲ ಅವರು? ಇವಾಗ ಬಂದು ಹೇಳಿದ್ರು, ಓಕೆ ಫೈನ್ ಇದು ಹೇಳಿದ್ರ, ಬಟ್ ಈ ಜಗಳ ಇಷ್ಟು ಅತಿರೇಕಕ್ಕೆ ಹೋಗುತ್ತೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಆಮೇಲೆ ಈ ಸಣ್ಣ ವಿಚಾರ ನನಗೆ ವೆಲ್ಯೂ ಟಾರ್ಗೆಟ್ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಅಲ್ಲಿ ನಡಿಬೇಕಾದ್ರೆ ನಾನು ಅದನ್ನೇ ಹೇಳಿದ್ದು, ಪ್ರತಿ ಜಾಗದಲ್ಲೂ ರಂಜಿತ್ ಕಾಣಿಸ್ಕೊಂಡಿದ್ದು ಲಾಸ್ಟಲ್ಲಿ. ಅದು ಅತಿರೇಕಕ್ಕೆ ಹೋದಾಗ ಅದನ್ನು ತಡೆಯುವಂಥ ಕೆಲಸಗಳು ಮಾಡಿದ್ವಿ ಅಷ್ಟೇ ಬಿಟ್ಟರೆ, ಅದನ್ನ ಪ್ರೊಟೆಕ್ಟ್ ಮಾಡಿದ್ವಿ ಅನ್ನೋದು ಬಿಟ್ಟರೆ ಬೇರೆ ಯಾವುದೂ ನಡೆದಿಲ್ಲ ನಮ್ಮ ಕಡೆಯಿಂದ. ಅದೊಂದು ಸ್ವಲ್ಪ ಬೇಜಾರಿದ್ದೇ ಇದೆ. ರಂಜಿತ್ ಅವರು ಯಾವಾಗಲೂ ಕೂಡ ಒಂದು ಡೈಲಾಗ್ ಹೇಳ್ತಿದ್ರು, ಜಗದೀಶ್ ಅವರು, ಹೊರಗಡೆ ಬಾ ನೋಡ್ಕೋತೀನಿ, ಹೊರಗಡೆ ಬಾ ನೋಡ್ಕೋತೀನಿ. ಹಿಂಗಿದೆ ಇವಾಗ? ಸಿ, ಹೊರಗಡೆ ಬಂದಾಗ ನಾವು ಅದಕ್ಕೆ ಹೇಳಿಲ್ವಾ, ಹೊರಗಡೆ ಬಂದಾಗ ನೋಡ್ಕೊಬೇಕು ಅಂದಾಗ ಅವ್ರ ಕಡೆಯಿಂದನೇ ಸಾರಿ ಬಂದಾಗ ನಾವು ಅದನ್ನ ಕಂಟಿನ್ಯೂ ಮಾಡೋದು ತಪ್ಪಾಗ್ಬಿಡುತ್ತೆ. ಜನಗಳ ಕಣ್ಣಲ್ಲಿ ನಾವುಗಳು ಆಲ್ರೆಡಿ ಎಸ್ ಒಂದು ಹೀರೋ ಆಗಿ ಹೊರಗಡೆ ಬಂದಿದ್ದೀನಿ ನಾನು. ಬಂದ್ಮೇಲೆ ಈಗ ಒಂದು ವ್ಯಕ್ತಿ ಬಂದ್ಬಿಟ್ಟು ನಾನು ಸಾರಿ ತಪ್ಪಾಗಿದೆ ಅಂತ ನಮ್ಗೆ ಕೇಳ್ಕೊಬೇಕಾದ್ರೆ ಅದನ್ನು ಕ್ಷಮಿಸಿ ಮುಂದಕ್ಕೆ ಹೋಗೋದು ಒಂದು ಒಳ್ಳೆತನ, ಒಂದು ದೊಡ್ಡತನ ಅಂತ ನಾನು ಹೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಓಕೆ, ಆ ಕೆಲಸ ನಾನು ಇವಾಗ ಮಾಡಿದ್ದೀನಿ. ಏನಕ್ಕಂದ್ರೆ ಎದುರುಗಡೆ ಕೂತ್ಕೊಂಡಾಗ ಅಲ್ಲಿ ಮಾತಾಡೋದೇ ಬೇರೆ. ಹೌದು, ಏನಕ್ಕಂದ್ರೆ ಅಲ್ಲಿ ಮುಟ್ಟಲ್ಲ ಅಂತ ಚೆನ್ನಾಗಿ ಗೊತ್ತಿತ್ತು, ಅಲ್ಲಿ ಮಾತಾಡಿದ್ದೇ ಬೇರೆ. ಬಟ್ ಇವಾಗ ಹೊರಗಡೆ ಬಂದ್ಬಿಟ್ಟು ಅದೇ ಡೈಲಾಗ್ ಹೊಡೆಯಕ್ಕಾಗುತ್ತೆ ಅವ್ರಿಗೆ ನಮ್ಮ ಹತ್ರ? ಸಾಧ್ಯ ಇಲ್ಲ. ನಮ್ಮ ಜೊತೆಲಿ ನಿಂತಿರೋರು ಯಾರು ಬಿಡೋಕ್ಕಾಗುತ್ತಾ? ಇಲ್ಲ, ಪಬ್ಲಿಕ್ಗೂ ಗೊತ್ತಾಗುತ್ತಲ್ವಾ ಯಾರು ತಪ್ಪು ಯಾರು ಸರಿ ಅಂತ ಅಂದ್ಬಿಟ್ಟು ಅಲ್ಲಿ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅದನ್ನ ಅವರು ಎಲ್ಲೋ ಒಂದು ಕಡೆ ಅವರ ಪ್ರೊಫೆಷನ್ ವೈಸ್ ಯೋಚನೆ ಮಾಡಿ, ಇಲ್ಲಪ್ಪ ನಾನು ಹಿಂಗಿದ್ರೆ ಸರಿ ಹೋಗಲ್ಲ, ನನಗೂ ಹೆಸರಿದೆ, ಸರಿ ಸಾರಿ ಕೇಳ್ಬಿಡೋಣ ಡೈರೆಕ್ಟಾಗಿ ಅಂತ ಅಂದ್ಬಿಟ್ಟು ಅವ್ರು ಸಾರಿ ಕೇಳಿದ್ರು, ನಾನು ಅದನ್ನು ಅಕ್ಸೆಪ್ಟ್ ಮಾಡಿದ್ದೀನಿ. ಓಕೆ, ಜಗದೀಶ್ ಅವರು ಹೈಲೈಟ್ ಆಗೋದಕ್ಕೆ ಏನು ಬೇಕಾದರೂ ಮಾಡ್ತಿದ್ರಂತೂ ಅದೇ ಆಗಿರೋದು ಒಳಗಡೆ. ಇವಾಗ ನೋಡಿ, ನೆನ್ನೆದು ಒಂದು ಲೈವಲ್ಲಿ ಅವ್ರು ಅದನ್ನೇ ಹೇಳ್ತಾರೆ, ಇದೆಲ್ಲ ಗೇಮ್ ಪ್ಲಾನು. ಹೌದು, ನಾನು ಟಾರ್ಗೆಟ್ ಮಾಡಿದೆ. ಹೌದು, ಅವ್ರು ನನಗೆ ಹೊಡೆದ್ಬಿಟ್ಟು ಯಾರೋ ಒಬ್ರನ್ನ ತೆಗಿಬೇಕು ಅಂತಿದ್ದೆ. ಅದನ್ನೇ ಅವ್ರು ಓಪನ್ ಆಗಿ ಹೇಳ್ತಾರಲ್ಲ. ಸೊ ನಾವು ಅದನ್ನೇ ಹೇಳಿದ್ವಿ, ಸರ್ ನೀವು ಗೇಮ್ ಪ್ಲಾನ್ ಮಾಡಿ, ಟಾರ್ಗೆಟ್ ಮಾಡಿ, ಬಟ್ ಒಂದು ವ್ಯಕ್ತಿದು ಶ್ರಮನ ನೀವು ಹಾಳು ಮಾಡ್ತಾ ಇದ್ದೀರಾ ಅಂತ ಹೇಳ್ಬೇಕಾದ್ರೆ ಅವರು, ಇಲ್ಲ ಅದು ನನ್ನ ಕಡೆಯಿಂದ ಸಾರಿ, ಅದು ಹಂಗೆ ಅಂತ ಹೇಳ್ತಾರೆ. ಬಟ್ ನೀವೆಲ್ಲರೂ ಕೂಡ ಬಿಗ್ ಬಾಸ್ ನಾವು ನೋಡ್ಬೇಕಾದ್ರೆ ಹೊರಗಡೆ ಅವ್ರ ಕ್ಯಾಮ್ರಾ ಮುಂದೆ ನೇರವಾಗಿ ಹೇಳ್ತಿರ್ತಾರೆ, ನಾನು ಇದು ಮಾಡ್ತಾ ಇರೋದೇ ಬಿಗ್ ಬಾಸ್ಗೆ ಕಂಟೆಂಟ್ ಕೊಡೋದಕ್ಕೆ, ಇವರೆಲ್ಲರಿಗೂ ಕೂಡ ಮ್ಯಾನಿಪ್ಯುಲೇಟ್ ಮಾಡೋದಕ್ಕೆ. ಇವರೇನು 16 ಜನ ಇದಾರಲ್ಲ, ಒಂದು ವೇಲಿ ಹೋಗ್ತಾ ಇದ್ರೆ ನಾನು ಈ ವೇಲಿ ಹೋಗ್ತಾ ಇರ್ತೀನಿ ಅಂದರೆ 75 ಕ್ಯಾಮ್ರಾ ಕೂಡ ನನ್ನ ಕಣ್ಣ ಮೇಲೆ ಇರಬೇಕು, ನನ್ನ ಮೇಲೇ ಇರಬೇಕು ಅನ್ನುವಂಥ ಒಂದು ಮನೋಭಾವನೆ ಇತ್ತು. ಬಟ್ ಆ ರೀತಿ ಹೈಲೈಟ್ ಕೂಡ ಆಗ್ತಿದ್ರು. ಹ್ಯಾಂಗ ಅಂದರೆ ಉಳಿದ ಸ್ಪರ್ಧಿಗಳೇನು ಸುಮ್ಮನೆ ಇದ್ಬಿಟ್ಟಿದ್ರ ಏನು ಕತೆ? ಇಲ್ಲ ಇಲ್ಲ, ನಾವು ಎಲ್ಲ ಜಾಗದಲ್ಲೂ ನಾವು ಎಂಟರ್ಟೈನ್ ಮಾಡಿದ್ದೀವಿ. ಅದೇ ಹೇಳಿದೆ, ನಾನು ಕೆಲವು ಎಪಿಸೋಡ್ಗಳಲ್ಲಿ ನಾನು ನೋಡಿದಾಗ ನಮ್ದೆಲ್ಲ ಕೆಲವು ಬಂದಿಲ್ಲ,
ಹೌದು. ಸೊ ಬರದೇ ಇರೋ ಕಾರಣ ಜನಗಳಿಗೆ ಎಷ್ಟು ಕಾಣಿಸಿದೆ ಅಷ್ಟು ಮಾತ್ರ ಅವ್ರು ನೋಡಿದ್ದಾರೆ. ಒಳಗಡೆ ಇರ್ಬೇಕಾದ್ರೆ ಇವಾಗ ನೋಡಿ, ಒಂದೇ ಕಡೆ ಕುತ್ಕೊಂಡಿರೋಕ್ಕಾಗಲ್ಲ, ಒಂದೇ ಕಡೆ ಮಾತಾಡ್ಕೊಂಡಿರೋಕ್ಕಾಗಲ್ಲ. ನಾವು ಎಲ್ಲ ಜಾಗದಲ್ಲೂ ಪ್ರತಿಯೊಂದನ್ನು ನಾವು ಒಂದು ಡಮ್ ಶರ್ಟ್ಸ್ ಅಂತ ಆಡಿರ್ಬೋದು, ಮತ್ತು ಹಾಡುಗಳು ಹೇಳಿರ್ಬೋದು, ಸಂಗೀತಗಳು, ಆಮೇಲೆ ಕೆಲವರು ಒಬ್ಬರ ಬಗ್ಗೆ ನಾವು ಇಮಿಟೇಟ್ ಮಾಡಿದ್ದೀವಿ. ಅದರಲ್ಲಿ ಒಂದು ಮಾತ್ರ ಏನು ಬಂದಿದೆ, ನಾನು ಬಿಗ್ ಬಾಸ್ ಬಗ್ಗೆ ಥರ ಮಾತ್ರ ಮಾತಾಡಿರೋದು. ಅದು ಬಿಟ್ಟು ಬೇರೆದೆಲ್ಲ ಮಾಡಿದ್ದೀವಿ, ಅದೆಲ್ಲ ಬಂದೇ ಇಲ್ಲ. ಯಾವ ಜನಗಳ ಕಣ್ಣಿಗೆ ಅದು ಕಾಣಿಸಿಲ್ಲ. ನಾವು ಟೆಲಿಕಾಸ್ಟ್ ಆಗಿಲ್ಲ, ಮತ್ತು ನಮ್ಮ ಒಂದು ಸಣ್ಣ ಸಣ್ಣ ನಮ್ಮ ಕಲೆಗಳನ್ನ ನಾವು ತೋರಿಸಿರುವಂಥದ್ದು ಎಲ್ಲೂ ಕಾಣಿಸಿಲ್ಲ. ಆ ಥರ ಇರಬೇಕಾದ್ರೆ ನಮಗೂ ಬೇಜಾರಾಗೋಯ್ತು, ಏನಪ್ಪ ನಮ್ದಂಗಾರೆ ನಮ್ಮದು ಒಳಗಡೆ ಇದ್ದಿದ್ದು ಎಲ್ಲ ಮಾಡಿದ್ದೆಲ್ಲ ವೇಸ್ಟ್ ಆಗೋಯ್ತಾ ಅಂದ್ಬಿಟ್ಟು. ಅಂದರೆ ಹೊರಗಡೆ ಬಂದಮೇಲೆ ಹೆಂಗಿದೆ ರೆಸ್ಪಾನ್ಸ್ ಈಗ? ಇಲ್ಲ, ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ಅದನ್ನೇ ಒಂದು ಲಾಸ್ಟ್ 2 ಎಪಿಸೋಡ್ ನಂದು ಬರೋವರೆಗೂ ಜನಗಳಿಗೆ ಅದೊಂದು ಕ್ಲಾರಿಫಿಕೇಶನ್ ಇರಲಿಲ್ಲ. ಬಟ್ ಯಾವಾಗ ಅದು 2 ಎಪಿಸೋಡ್ ನೋಡಿದ್ರೋ ಅವಾಗ ಗೊತ್ತಾಯಿತು, ಎಸ್, ರಂಜಿತ್ ಸ್ಟ್ಯಾಂಡ್ ತೊಗೊಂಡಿದ್ದು ದ ರೈಟ್ ವೇ. ಅವ್ರು ಬಂದಿರೋದು ಯಾವುದೇ ರೀತಿ ತಪ್ಪು ಮಾಡಿ ಏನೂ ಅಲ್ಲ. ಆಮೇಲೆ ಅವರು ಪ್ರೊಟೆಕ್ಟ್ ಮಾಡೋಕೆ ಹೋಗಿ ಈ ಥರ ಆಗಿರೋದು ಅಂತ ಅವಾಗ ಜನಗಳಿಗೆ ಗೊತ್ತಾಗಿರೋವಂಥದ್ದು. ಅವಾಗ ಅದಾದ್ಮೇಲೆ ತುಂಬ ಜನ ಒಳ್ಳೆ ರೀತಿಯಲ್ಲಿ ರೆಸ್ಪಾನ್ಸ್ ಮಾಡ್ತಿರೋದು. ಆಮೇಲೆ ಇನ್ನೊಂದು ಮಟ್ಟಿಗೆ ಬಂದಿದೆ ರೆಸ್ಪಾನ್ಸು, ಇಲ್ಲ ನೀವು ಹೊರಗಡೆ ತೆಗೆದಿರೋದು ಸರಿಯಲ್ಲ, ಆಮೇಲೆ ನೀವು ನಿಂತಿರೋ ಕಾರಣನೂ ಸರಿಯಾಗಿತ್ತು. ಬಟ್ ಅದನ್ನ ನೋಡಕ್ ಹೋದ್ರೆ ಪ್ರತಿಯೊಂದು ಶೋ ಅಲ್ಲೂ ಹೊಡೆದಾಟಗಳೇ ಆಗೋಗಿದೆ, ಅವಾಗ ಯಾರನ್ನು ತೆಗೆದಿಲ್ಲ. ಅಂದ್ರೆ ಬಿಗ್ ಬಾಸ್ ಸೀಸನ್, ಬಟ್ ಅದಕ್ಕೆ ಕ್ಲಾರಿಫೈ ಕೊಡ್ತಾರೆ ಸುದೀಪ್ ಅವರು ಬಂದ್ಬಿಟ್ಟು ವಾರದಲ್ಲಿ ಏನಂತಾರೆ ಅಂದ್ರೆ, ಈಗ ಹೊಡೆದಾಡ್ದವ್ರಿಗೆಲ್ಲರಿಗೂ ಕರೆಸ್ಬೇಕಂತಂದ್ರೆ ಹುಚ್ಚ ವೆಂಕಟ್ ಅವ್ರಿಗೆ ಕರೆಸ್ಬೇಕು, ಬೇರೆ ಎಲ್ಲರಿಗೂ ಕೂಡ ಕರೆಸ್ಬೇಕಾಗುತ್ತೆ. ಅಂದ್ರೆ ಹೋದವ್ರ ಬಗ್ಗೆ ನಾನು ಕ್ಲಾರಿಫೈ ಕೊಡ್ತಾ ಇಲ್ಲ, ಬಟ್ ಇದ್ದವರು ಯಾವ ರೀತಿ ಇದ್ದೀರಾ, ಏನ್ ಕತೆ ಅನ್ನೋದ್ ಬಗ್ಗೆ ಕೊಡ್ತಾರೆ ಅವರು. ಇವಾಗ ಅದು ಇವಾಗ ಅಲ್ಲಿದ್ದು ಶೋ ಬಗ್ಗೆ ಅಂತ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಬಂದಾಗ ಆಬ್ವಿಯಸ್ಲಿ ಅಣ್ಣ ಮಾತಾಡಿದಾರೆ ಇಲ್ಲ ಅಂತ ಹೇಳಲ್ಲ. ಬಟ್ ಜನಗಳ ವ್ಯೂ ಆಫ್ ಮೈಂಡ್, ಇವಾಗ ನಾನು ನನ್ನ ಕಡೆಯಿಂದ ನಂಗೆ ಕೇಳಿದಾಗಲೂ ನನಗೆ ಅನ್ಸೋದು ಅದೇನೆ, ಬರೀ ಒಂದು ಪುಷ್ ಮಾಡಿದ್ದು ಇಲ್ಲ ಒಂದು ತಡೆದಿದ್ದಕ್ಕೆ ತೆಗೆದ್ರಲ್ಲ ಅಂತಂದ್ಬಿಟ್ಟು ನಾನು ಅಂದ್ಕೊಂಡಾಗ ಹಿಂದಿನ ಎಪಿಸೋಡಲ್ಲಿ ಏನು ಮಾಡಿದೆ ರಂಜಿತ್ ಅಂತಾರೆ. ಆ ಹಿಂದಿನ ಎಪಿಸೋಡಲ್ಲೂ ಅದನ್ನೇ ಹೇಳಿದ್ರು ನಾನು ಅವ್ರಿಗೆ, ಹೇಳ್ಬಿಟ್ಟೇ ಮಾಡಿದ್ದೀನಿ, ಎಲ್ಲರೂ ಹಿಂದ್ಗಡೆಯಿಂದ ಪುಷ್ ಮಾಡ್ತಾ ಇದ್ದಿಲ್ಲ, ನಿಮ್ಗೆ ಇವಾಗ ಹೆಂಗೆ ಅನ್ಸುತ್ತೆ ಹಿಂದ್ಗಡೆ ನಾನು ತಳ್ಳಿದ್ರೆ ಅಂದ್ಬಿಟ್ಟು ನಾನು ತಳ್ಳಿದ್ದೀನಿ. ಅದನ್ನ ತಳ್ಳಿದ್ದನ್ನ ಎಲ್ಲರೂ ಇಲ್ಲ ನೀನು ಇದು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡ್ತಿದ್ಯಾ, ಬಹಳ ಹೈಲೈಟ್ ಆಗಿ ಕಾಣಿಸ್ತು ಅನ್ಸುತ್ತೆ. ಸೊ ಅದೊಂದನ್ನೇ ನೋಡ್ತಾ ಇದಾರೆ ಅವರು. ಅದಕ್ಕೂ ಮುಂಚೆ ಅವ್ರು ಮಾತಾಡಿದ್ದು ಅದರೆಲ್ಲ ಮಾಫಿ ಮಾಡ್ಬಿಡ್ತೀರಾ ಹಂಗಾರೆ. ಹಂಗಾರೆ ಎಂಥ ವ್ಯಕ್ತಿ ಇವಾಗ ಹೊರಗಡೆ ಇರುವಂಥವ್ರು ಸುಮಾರು ಜನ ಹೆಣ್ಣು ಮಕ್ಳ ಮೇಲೆ ಶೋಷಣೆ ಆದಾಗ, ಇಲ್ಲ ಅವ್ರ ಮೇಲೆ ಕೈ ಮಾಡಿದಾಗ, ಗಂಡು ಮಕ್ಳದ್ದು ಏನೋ ಒಂದು ಪ್ರಾಬ್ಲಮ್ ಆದಾಗ ಅವ್ನು ಮಾಡಿದ ಸರಿ ನಂಗಾರೆ ಅಂದ್ರು. ಓಕೆ, ಅಂದ್ರೆ ಇದು ಅಂದ್ರೆ ಇದು ಬಿಗ್ ಬಾಸ್ ಇತಿಹಾಸದಲ್ಲಿ ಅನ್ಸುತ್ತೆ ಮೋಸ್ಟ್ಲಿ ಬಿಗ್ ಬಾಸ್ಗೆ ಒಂದ್ ಕಡೆ ಟಾರ್ಗೆಟ್ ಮಾಡೋದು, ಬಿಗ್ ಬಾಸ್ಗೆ ಒಂದು ಎಕ್ಸ್ಪೋಸ್ ಮಾಡೋದು, ಬಿಗ್ ಬಾಸ್ಗೆ ಒಂದ್ ಕಡೆ ಇಮಿಟೇಟ್ ಮಾಡೋದು, ಬಿಗ್ ಬಾಸ್ಗೆ ಹಿಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಬಿಗ್ ಬಾಸ್ ಅಂದ್ರೆ ಯಾರು ಕೂಡ ಮಾಡಿಲ್ಲ. ಸೀಸನ್ 11 ಸ್ಟಾರ್ಟ್ ಆಗಿದೆ, ಅದೆಷ್ಟೋ ಸ್ಪರ್ಧಿಗಳು ಬಂದು ಹೋಗಿದ್ದಾರೆ, ಬಟ್ ಇಂಥ ಸ್ಪರ್ಧಿ ನೋಡಿರ್ಲಿಲ್ಲ ಅನ್ಸುತ್ತೆ ಯಾರು. ಎಕ್ಸಾಕ್ಟ್ಲಿ, ಇವಾಗ ನಾವೇ ಶಾಕ್ ಆಗಿದ್ವಲ್ಲ ಒಳಗಡೆ ಇರ್ಬೇಕಾದ್ರೆ. ಶೋಗೆ ಒಂದು ರೆಸ್ಪೆಕ್ಟ್ ಕೊಡ್ಬೋದು ನೀನು, ಆ ಶೋ ನಡೆಸೋರ್ಗೊಂದು ರೆಸ್ಪೆಕ್ಟ್ ಕೊಡು, ಆ ವೇದಿಕೆಗೊಂದು ರೆಸ್ಪೆಕ್ಟ್ ಕೊಡು. ಏನಕ್ಕೆ ಇದೆಲ್ಲ ನಮಗೆ ಅನ್ನ ಆಗ್ತಿರೋ ಜಾಗ, ಆ ಜಾಗನೇ ನೀನು ಹಾಳು ಮಾಡಬೇಡ ಅಂತ ನಾವು ಆ ಬಗ್ಗೆಯೂ ಕೂಡ ಧ್ವನಿ ಎತ್ತಿರಾ ನೀವು. ಸೊ ಅದನ್ನೆಲ್ಲ ನಾವು ಹೇಳಿದಾಗ ಅದನ್ನ ಜನಗಳಿಗೆ ರೀಚ್ ಆಗಿದೆಯಲ್ಲ, ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ತುಂಬ ವಿಚಾರಗಳು ನಾವು ಮಾತಾಡಿದ್ದೀವಿ, ಆಮೇಲೆ ಎಲ್ಲೋ ಒಂದು ಕಡೆ ಮಧ್ಯಲ್ಲಿ ಹೋಗಿ ಹೇಳ್ತೀನಿ ಈ ಶೋ ಬಗ್ಗೆ ಆಗಲಿ ಈ ಶೋ ನಡೆಸೋದಂತ ವಿಚಾರದಲ್ಲಾಗಲಿ ಅದು ಕೂಡ ಟೆಲಿಕಾಸ್ಟ್ ಆಗಿದೆ ನೋಡಿ. ಅದು ಬಂದಿದ್ದಾಗ ಸೊ ಅದನ್ನ ವಾಯ್ಸ್ ರೈಸ್ ಮಾಡಿದೀನಿ, ನೀವು ಆಗಿರ್ಬೋದು ಮಂಜು ಅವರಾಗಿರ್ಬೋದು, ಅದನ್ನ ಹೇಳಿದಾಗ ಎಲ್ಲಾ ಜಾಗದಲ್ಲೂ ಇದ್ದೀವಿ ನಾವು, ವಿ ಹ್ಯಾವ್ ಸ್ಟುಡ್ ಫಾರ್ ರೈಟ್ ಥಿಂಗ್ಸ್ ನಾಟ್ ಫಾರ್ ದ ರಾಂಗ್ ಥಿಂಗ್ಸ್. ಸೊ ಇದನ್ನ ಪೋಟ್ರೆ ಆಗಿರೋದು ಹೆಂಗೆ ಅಂದ್ರೆ, ಹಂಗಾರೆ ಕೆಟ್ಟದ್ ಮಾಡೋ ವ್ಯಕ್ತಿಗೆ ನೀವು ಬೆಲೆ ಕೊಡೋದಾದ್ರೆ ನೀವು ಸಮಾಜಕ್ಕೆ ಏನ್ ನ್ಯೂಸ್ ಕೊಡ್ತೀರಾ? ಹಂಗಾರೆ ಜನಗಳು ಯಾವ ರೀತಿ ಪೋಟ್ರೆ ಮಾಡ್ತಾ ಇದ್ದೀರಾ ನೀವು? ಅಂದ್ರೆ ತಪ್ಪು ವ್ಯಕ್ತಿನೇ ನೀವು ಕರೆಕ್ಟ್ ಅಂತ ತೋರಿಸ್ಬೇಕಾರೆ, ಅಂದ್ರೆ ಒಳ್ಳೇದ್ ಮಾಡೋ ವ್ಯಕ್ತಿನ ನೀವು ರಾಂಗ್ ಆಗಿ ಪೋಟ್ರೆ ಮಾಡ್ಕೋತಾ ಇದ್ದೀರಾ. ಇನ್ನು ಹೊರಗಡೆ ಈಗಿನ ಜನರೇಷನ್ಗೆ ನೀವು ರಾಂಗ್ ಇನ್ಫಾರ್ಮೇಶನ್ಸ್ ಕೊಡ್ತಾ ಇದೀರ ಅಂತ ಎಲ್ಲೊಂದು ಕಡೆ ನಂಗೆ ಅನ್ಸಕ್ ಸ್ಟಾರ್ಟ್ ಆಗಿದೆ. ಓಕೆ, ಬಿಗ್ ಬಾಸ್ನ ಭೀಮಾ ಆಗಿ ಹೋಗಿದ್ರಿ ಒಳಗಡೆ, ಆದರೆ ಆಮೆ ಆಗಿದ್ದು ಯಾಕೆ ಅಂತ ಅಲ್ಲಿ? ಆಮೆ ಅನ್ನೋದು ನಿಮಗೆ ಅದೇ ಹೇಳಿಲ್ವಾ, ನಾವು ಅಲ್ಲಿ ಮಾಡಿರೋ ನಿಮ್ಗೆ ನೋಡಿಲ್ಲ, ನಾವು ಒಳಗಡೆ ಎಷ್ಟೊಂದು ಎಂಟರ್ಟೈನ್ಮೆಂಟ್ ನಿಮ್ಗೆ ಮಾಡಿದ್ದೀವಿ, ಅದೆಲ್ಲ ನಿಮ್ಗೆ ತೋರಿಸೇ ಇಲ್ಲ ಅಂತ, ನಿಮಗೆ ಪೋಟ್ರೇನೇ ಆಗಿಲ್ಲ ಅಂತ ಹೇಳ್ತಾರೆ, ಟೆಲಿಕಾಸ್ಟು ಆಗಿಲ್ಲ ಅಂತ. ಸೊ ಆ ವಿಚಾರದ ಬಂದಾಗ ಎಸ್, ನೀವು ಯೋಚನೆ ಮಾಡಿದ್ರೆ ರೈಟ್ ಅನ್ಸುತ್ತೆ, ಬಟ್ ಒಳಗಡೆ ಇದ್ದವನು ನಾನು ಗೊತ್ತು ಎಷ್ಟು ಮಾಡಿದ್ದೀವಿ ಅಂತ. ಸೊ ಅಷ್ಟೆಲ್ಲ ಕೆಲಸ ಮಾಡಿದ್ದು ನಾವೆಲ್ಲೂ ಕಾಣಿಸಲ್ವಲ್ಲಪ್ಪ ಅಂತ ನಮಗೆ ಅನಿಸ್ತಾ ಇದೆ ಬೇಕಾದ್ರೆ ನಮ್ಗೆ ಬೇಜಾರಾಗುತ್ತೆ, ನೀವು ಕೊಟ್ಟಿರೋದು ಏನು ತಪ್ಪಿಲ್ಲ ಅಂತ ಅನ್ಸುತ್ತೆ. ಬಟ್ ಒಳಗಡೆ ಆನೆಯಾಗೇ ಇದ್ದಂಥವನು, ನಾನು ಮಾಡಿದ್ದೇ ಸರಿ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಟಾಸ್ಕ್ ಅಂತ ಬಂದಾಗ ಒಂದು ವಿಚಾರ ಯಾವುದನ್ನು ಬಿಟ್ಕೊಟ್ಟಿಲ್ಲ, ನೀವುಗಳು ನೋಡಿದರೆ ಮತ್ತೆಲ್ಲೂ ನಾನು ನಾಮಿನೇಟ್ ಆಗಿಲ್ಲ. ಹೌದು, ಅಲ್ಲೇ ಓಪನ್ ಆಗಿ ಎಲ್ಲರೂ ಹೇಳ್ತಾರೆ, ರಂಜಿತ್ ಇಸ್ ಅ ವೆರಿ ಸ್ಟ್ರಾಂಗ್ ಕಂಟೆಸ್ಟೆಂಟ್, ಅವರು ಒಂದು ಟಾಸ್ಕ್ ಹೋಗಿ ನಿಂತ್ಕೊಂಡಾಗ ಅದನ್ನು ಹೊಡ್ಕೊಂಡೆ ಬರೋದವರು ಅಂತಂದ್ಬಿಟ್ಟು. ಸೊ ಹಂಗಿರ್ಬೇಕಾದ್ರೆ ಯಾವ ರೀತಿ ನಿಮ್ಗೆ ಆಮೆ ಥರ ಕಾಣಿಸ್ತೀನಿ ಅದನ್ನ ಹೇಳೋದಕ್ಕೂ ನಂಗೆ ಒಂಥರ ಆಗುತ್ತೆ. ಬಟ್ ಇಲ್ಲ, ಇಟ್ಸ್ ಓಕೆ ಫೈನ್. ಬಟ್ ನಾನು 3rd week ನಾನು ಫಸ್ಟ್ 2 weeks ನಾವು ಸೈಲೆಂಟ್ ಆಗಿ ಮೂವ್ ಆಗ್ತಾ ಇದ್ದೀವಿ. ಏನಕ್ಕೆ ಅಂದ್ರೆ ಒಂದು ವ್ಯಕ್ತಿ ಬಗ್ಗೆ ಅರ್ಥ ಮಾಡ್ಕೊಳ್ಳೋದು ನಿಮ್ಗೆ ಮಾಡೋದಕ್ಕೆ ಆಗಲ್ಲ ಗುರು, ಆಪೋನೆಂಟ್ ನೋಡಿದ್ರೆ ನೀನು ಜಡ್ಜ್ಮೆಂಟ್ ಮಾಡೋಕ್ಕಾಗಲ್ಲ. ಬಟ್ ಏನು ಗೊತ್ತಾ, ವ್ಯಕ್ತಿತ್ವ ಅನ್ನೋದು ಭಾಳ ಬದಲಾಗ್ಬಿಡುತ್ತೆ ವಾರದಲ್ಲೇ, ಅದೆಷ್ಟೋ ಬದಲಾಗ್ಬಿಟ್ಟಿದ್ದಾರೆ. ಇವಾಗ ನೋಡಿದ್ರೆ ಇವರೇನಾ ಇವರೆಲ್ಲ ಇವರೇನಾ ಅಯ್ಯೋ ಅಂದ್ಬಿಡ್ತೀವಿ ನಾವು ಇವಾಗ. ಎಕ್ಸಾಕ್ಟ್ಲಿ, ಇವಾಗ ನೋಡಿ, ಇವಾಗ ನಾನು ಹೊರಗಡೆ ಬಂದಿದ ತಕ್ಷಣ ಕೆಲವರೆಲ್ಲ ಕುಗ್ಗಿದ್ರು ಅಂತ ಗೊತ್ತಾಯಿತು. ಹಾಗೆ ಒಂದು 2-3 ಡೇಸ್ ನಾವು ಪ್ರೋಟೋಕಾಲಲ್ಲಿ ಇದ್ದಾಗ ನಮ್ಗೆ ಅಲ್ಲಿ ಮೆಸೇಜಸ್ ಬರ್ತಾ ಇತ್ತು, ಒಳಗಡೆ ತುಂಬ ತಂಡ ಆಗ್ಬಿಟ್ಟಿದೆ,
ಗೇಮ್ ಆಡಲೇಬೇಕು. ಸೊ ಎಲ್ಲೋ ಒಂದ್ ಕಡೆ ಅವ್ರ ಮನಸ್ಸಲ್ಲಿ ಇಲ್ಲ ರಂಜಿತ್ಗೆ ಅನ್ಯಾಯ ಆಯ್ತು ಅಂತ ಅನ್ನೋದು ಇದ್ರೂ ಸಾಕಷ್ಟು ಜನ ಗೇಮ್ ಅಂತ ಬಂದಾಗ ಹೋಗ್ಲೇಬೇಕು ಅವರು. ಸೊ ಅದನ್ನ ನಾನು ಇಲ್ಲ ಅಂತ ಹೇಳಕ್ ಹೋಗಲ್ಲ. ಅವ್ರು ಅವ್ರು ಆಡ್ಲಿ, ಅವ್ರ ಗೇಮ್ ಅವ್ರು ಆಡ್ಲೇಬೇಕು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.